ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ನನಗ್ಯಾಕೋ ಹಾಗನ್ನಿಸ್ತಿಲ್ಲ ಸೀತಮ್ಮ, ಅವರಿಬ್ರು ನೋಡಿದ್ರೆ ನಾಟಕ ಮಾಡ್ತಾ ಇಲ್ಲ, ನಿಜವಾಗ್ಲೂ ಮದ್ವೆ ಆಗಿದ್ದಾರೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ಅವರಿಬ್ರು ಮಧ್ಯೆ ಒಂದೊಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಪೂಜೆಕ್ಕೂ ತಗ್ಲು ಅಷ್ಟೇ, ಇಬ್ರು ಒಂದೇ ಮನಸ್ಸಿಂದ ಪೂಜೆ ಮಾಡಿದ್ದಾರೆ. ಅವ್ರೇನಾದ್ರೂ ಮಾಡ್ಕೊಳ್ಳಿ, ಆದ್ರೆ ನನಗ್ ಮಾತ್ರ ಆ ಗುಲಾಬಿ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ. ಆದಷ್ಟು ಬೇಗ ಅವಳನ್ನ ಈ ಮನೆಯಿಂದ ಆಚೆ ಕಳಿಸ್ಲೇಬೇಕು. ಇದಕ್ಕೇನಾದ್ರೂ ಒಂದು ಪರಿಹಾರ ಕೊಡಿ. ನೀವು ಇದಕ್ಕೆ ಒಳ್ಳೆ ಪರಿಹಾರ ಕೊಟ್ರೆ ನೀವು ಕೇಳಿದಷ್ಟು ಕಾಣಿಕೆ ಕೊಡ್ತೀನಿ. ಎಷ್ಟು ಕೊಡ್ತೀರಾ? ಹೇಳಿದ್ನಲ್ಲ, ನೀವ್ ಎಷ್ಟು ಕೇಳ್ತಿರೋ ಅಷ್ಟು ಕೊಡ್ತೀನಿ. ಒಟ್ನಲ್ಲಿ ನನ್ ಮಗ ಅವಳನ್ನ ಬಿಟ್ಟು ಬೇರೆ ಹುಡುಗಿ ಜೊತೆ ಮದ್ವೆ ಆಗ್ಬೇಕು ಅಷ್ಟೇ. ಆಯ್ತು, ನಾನೀಗ ಪ್ರಾರ್ಥನೆ ಮಾಡಿ ಪ್ರಶ್ನೆ ಹಾಕ್ ನೋಡ್ತೀನಿ, ಅದ್ರಲ್ಲಿ ಏನ್ ಬರುತ್ತೆ ಅಂತ ನಿಮಗ್ ಹೇಳ್ತೀನಿ. ನೀವಿನ್ ಹೊರಡಿ. ಗುಲಾಬಿ ಮೇಲ್ ಯಾಕಿಷ್ಟು ದ್ವೇಷ ಇವ್ರಿಗೆ? ದುಡ್ಡಿದೆ ಅಂತ ಅಹಂಕಾರ ಅನ್ಸತ್ತೆ. ಇವ್ರಿಗೇನಾದ್ರೂ ಹೇಳೋದಕ್ಕಿಂತ ಮುಂಚೆ ಮೊದ್ಲು ಗುಲಾಬಿ ಹತ್ರ ಮಾತಾಡ್ಬೇಕು, ಅವಳ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೋಬೇಕು. ಏನ್ ಕಂದ ನಿನ್ ಕತೆ? ನಿಮ್ಮತ್ತೆ ಯಾಕೆ ನಿನ್ ಗಂಡಂಗೆ ಇನ್ನೊಂದ್ ಮದ್ವೆ ಮಾಡ್ಬೇಕು ಅಂತಿದ್ದಾರೆ? ಯಾಕಂದ್ರೆ ಅವ್ರಿಗೆ ನಾನಂದ್ರೆ ಇಷ್ಟ ಇಲ್ಲ. ಅದಕ್ಕೆ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಪಡೋ ಹಾಗೆ ಮಾಡ್ಕೋಬೇಕು ಅಲ್ವಾ? ನೀನಾ ಪ್ರಯತ್ನ ಮಾಡ್ತಾ ಇದ್ಯಾ ಅಂತ